ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯೋಧ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಇವತ್ತು ಗಾಂಧಿ ಹುಟ್ಟಿದ ದಿನ. 155 ವರ್ಷಗಳ ಹಿಂದೆ ಹುಟ್ಟಿದರು. ಇದು ಒಂದು ಸಾಮಾನ್ಯವಾದ, ಅದೇ ಕಾಲಕ್ಕೆ ಶಾಸ್ತ್ರೀಜಿಯವರು ಇದೇ ದಿನ ಹುಟ್ಟಿದಂಥದ್ದು. ಹೀಗಾಗಿ ಇಬ್ಬರು ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ನಾವೆಲ್ಲ. ಇಲ್ಲಿ ಮುಗಿತೀವ್ರು ದಿನಾಚರಣೆ ಮಾಡಿ, ಮತ್ತು ಮುಂದಿನ ಗಾಂಧಿ ಜಯಂತಿ ಶಾಸ್ತ್ರಿ ಜಯಂತಿ ಯಾವಾಗ ಬರ್ತೋ ಆಗ ಅದಾಯ್ತು, ಮುಗಿದು ಬಿಡ್ತು ಗಾಂಧಿ ಜಯಂತಿ. ಮತ್ತು ಫೋಟೋ ಹಾಗೆ ಮೇಲ್ ಕೊಡ್ತಾರೆ, ಶಾಸ್ತ್ರಿ ಅವರು ಮೇಲ್ ಕೊಡ್ತಾರೆ. ಈ ಸಂದರ್ಭದಲ್ಲೇ ನಮ್ಮ ಗೋಕಾಕ್ ದಲ್ಲೂ ಸಹಿತ ಗಾಂಧೀಜಿಯವ್ರು ನೆನೆಯುವಂಥ ಕೆಲವು ಜನ ಇದ್ದಾರೆ. ವರ್ಷಕ್ಕೊಮ್ಮೆ ಭೇಟಿ ಆಗ್ತೀವಿ ನಾವೆಲ್ಲರೂ ನೆನೆಯುವ ಜನ. ನಾವು ಗಾಂಧೀಜಿ ವಾದಿಗಳಲ್ಲ ಮಧ್ಯದಾಗೆ, ಅದರಲ್ಲೂ ನಾನಂತೂ ಗಾಂಧಿ ವಾದಿ ಅಲ್ಲ, ಗಾಂಧೀಜಿಯವರನ್ನು ಪ್ರೀತಿ ಮಾಡುವಂಥ ಒಬ್ಬ ವ್ಯಕ್ತಿ. ಈ ದೇಶಕ್ಕೆ ಈ ಗಾಂಧಿ ಅನಿವಾರ್ಯ ಅಂತ ಹೇಳುವಂಥ ವ್ಯಕ್ತಿ. ಗಾಂಧೀಜಿಯಲ್ಲಿಂತ ಸಹಾನುಗುಣವನ್ನು ನನ್ನಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಪ್ರಯತ್ನಿಸುವಂಥ ವ್ಯಕ್ತಿ. ಗಾಂಧೀಜಿಯವರು ಸದಾ ಪ್ರಯತ್ನದಿಂದ ಒಬ್ಬ ಗಾಂಧಿ ಆದರು ಅನ್ನೋದನ್ನು ಹೇಳುವಂಥ ವ್ಯಕ್ತಿ. ಜೊತೆಗೆ ಅಂಬೇಡ್ಕರ್ನು ಸಹಿತ ಅತ್ಯಂತ ಪ್ರೀತಿಸುವ ವ್ಯಕ್ತಿ. ಅದರಲ್ಲೂ ಇತ್ತೀಚೆಗೆ ಅವರನ್ನು ಓದಿದಷ್ಟ ನೋಡಿದಷ್ಟ ಇನ್ನೂ ಹೆಚ್ಚಾಗ್ತದೆ ಅಂಬೇಡ್ಕರ್ ಮೇಲೆ ಅವ್ರು ನಮ್ಮ ಪ್ರೀತಿ. ಅದಿರಲಿ, ಅದು ಬೇರೆ ವಿಷಯ. ಇವತ್ತು ಸಹಜವಾಗಿ ನಮ್ಮನ್ನು ಯಾರೋ ಅದರಲ್ಲೂ ಗೋಕಾಕದ ಕಾಂಗ್ರೆಸ್ಸಿಗರು ಇಲ್ಲಿ KPCC ಒಂದೇನು ಈ ಸಂದರ್ಭದಲ್ಲೇ ಗಾಂಧಿ ವಾದಿಗಳನ್ನು ಗುರುತಿಸಿದೆ, ಗಾಂಧಿ ವಿಚಾರಗಳು ಇದ್ದಂಥ ಜನರು ಗುರುತಿಸಿದೆ, ಸನ್ಮಾನ ಮಾಡಿರಿ ಅಂತೇನೋ ಸೂಚನೆ ಕೊಟ್ಟಿದ್ದಕ್ಕಾಗಿ ಇಲ್ಲಿಯೇ ಗೋಕಾಕ್ ತಾಲೂಕಿನ ಕಾಂಗ್ರೆಸ್ಸಿಗರು ಅದರಲ್ಲೂ ಅಶೋಕ್ ಪೂಜಾರಿ ಮತ್ತು ನಮ್ಮ ಡಾಕ್ಟರ್ ಮಾಂತೇಶ್ ಕರಾಡಿಯವರು ಅವರು ತಮ್ಮ ನೇತೃತ್ವದಲ್ಲೇ ಕರೆದು ನಮಗೆ ಸನ್ಮಾನ ಮಾಡಿದ್ದಾರೆ. ನಮಗೆ ನಮ್ಮ ಜೊತೆಗೆ ಬಿರಡಿ ಅಜ್ಜಪ್ಪ ಅಂತೇಳೆ, ಮತ್ತು ಅದ್ರ ಜೊತೆಗೆ ಪಿರುಜಾದ್ ಅಂತೇಳೆ, ಅವ್ರ ಜೊತೆಗೆ ನಮ್ಮ ಅಶೋಕ್ ಏನಪ್ಪ ಅಂತಂದರೆ ನಗಮಪ್ಪನವರವರನ್ನು ಮತ್ತು ನಮ್ಮ ಪೈಲ್ವಾನರನ್ನು ಇವತ್ತು ಕರೆಸಿ ಒಂದು 5 ಜನರ ಕರೆಸಿ ಸನ್ಮಾನ ಮಾಡಿದ್ದಾರೆ. ಸನ್ಮಾನಕ್ಕೆ ಧನ್ಯವಾದಗಳು ಅಮ್ಮ ಹೇಳ್ತಾ ಈ ನೆಲೆಯಲ್ಲಿ ಇವತ್ತೊಂದು ಮಾತಾಡುವಂಥದ್ದು. ಮತ್ತು ಇನ್ನೊಂದು ಮಾತು ನೆನಪಿಸ್ಬೇಕಾಗ್ತದೆ, ನಾವು ಪ್ರತಿ ವರ್ಷವೂ ಒಂದು 4-5 ಕುಟುಂಬಗಳಿದ್ದಾರೆ, ಅದರಲ್ಲೂ ಬಾಪನ ಕುಟುಂಬ ಅಂತೇಳೆ. ಎಲೆಗಾರ್ ಸರ್ ಅಂತ ಒಬ್ಬರು ಇದ್ದು ಎಲೆಗಾರ್ ಅವರು, ಅವರು ಹೋರಾಟದ ಸ್ವಲ್ಪ ಭಾಗವಹಿಸಿದಂಥವರು, ಕಾಂಗ್ರೆಸ್ಸಿಗರು, ನೆಹರು ಪ್ರಿಯರು. ಅವರ ಒಂದು ಸಂತತಿಯವರು ಯಾರು ಇವತ್ತು ಬರ್ತಾ ಇಲ್ಲ ಗಾಂಧಿ ಪುತ್ರಾದ ಹತ್ರ, ಅದ್ರ ಬದಲ ನಮ್ಮ ಪಿರ್ಜಾದಿಯವರಿದ್ದಾರೆ, ಬಾಪನ ಅವರು, ಇನ್ನೊಂದಿಷ್ಟು ಜನ ಬರ್ತಾಯಿದ್ರು, ಕೂಡ್ತಾಯಿದ್ವಿ. ಅವತ್ತೊಂದು 5 ನಿಮಿಷ ಅಥವಾ 10 ನಿಮಿಷ ರಘುಪತಿ ರಾಘವ ರಾಜ ರಾಮ್ ಅಂತೋ ಅಂಥೇಳಿ ಸಮಾಧಾನ ಮಾಡ್ಕೊಳ್ತಾ ಇದ್ವಿ. ಯಾಕಂದರೆ ಇವತ್ತು ಗಾಂಧೀಜಿ ಫಾಲೋವರ್ಸ್ಗಳು ಭಾಳಷ್ಟು, ಫಾಲೋವರ್ಸ್ ಅನ್ನೋಕ್ಕಿಂತಲೂ ಗಾಂಧೀಜಿನ ಪ್ರೀತಿ ಮಾಡೋ ಜನ ಭಾಳಷ್ಟು ಕಡಿಮೆ ಆಗಿದ್ದಾರೆ. ಈ ಸಂದರ್ಭದಲ್ಲೇ ನಮ್ಮನ್ನ ಇನ್ನೂ ಗೌರವಿಸಿದರು ಗೋಕಾಕದ ಈ ಒಂದು ಏನಪ್ಪ ಕಾಂಗ್ರೆಸ್ ಕಮಿಟಿಯವರು, ಅದು ಗೌರವಕ್ಕೆ ಧನ್ಯವಾದ ಹೇಳ್ತಾನೆ. ಇದು ನಿಜವಾಗಿಯೂ ಕಾಂಗ್ರೆಸ್ಗೆ ಗಾಂಧೀಜಿಯವರು ವಿಚಾರಣೆ ಹೇಳೋದಾಗಲಿ ಅಥವಾ ಗಾಂಧೀಜಿಯವರ ಒಂದು ಚಿಂತನೆ ಮಾಡಿಸೋದಾಗಲಿ, ನಿಜವಾಗಿ ಬೇಕಾಗಿದ್ದರೆ ಈ ಕರೆಸಿ ಚಿಂತನೆ ಮಾಡೋದು ಚರ್ಚೆ ಮಾಡೋಕ್ಕಿಂತಲೂ ಗಾಂಧೀಜಿಯವರು ಏನು ಸಲಹೆ ಕೊಟ್ಟಿದ್ದಾರೆ, ಯಾವ ಅರ್ಥನೀತಿಯನ್ನು ಹೇಳಿದ್ದಾರೆ, ಇವತ್ತು ನಾನು ಮಾತಾಡಿದ್ದೀನಿ ಅದರಲ್ಲೇ. ಗಾಂಧೀಜಿ ಅವರ ಏನು ಈ ಫಂಕ್ಷನ್ ಕರೆದು ಸನ್ಮಾನಕ್ಕೆ ಆ ಸಂದರ್ಭದಲ್ಲಿ ಮಾತಾಡಿದ್ದೀನಿ, ಅದನ್ನು ಸ್ವಲ್ಪ ಮುಂದುವರಿಸಿ ನಿಮ್ಮೊಂದಿಗೆ ಮಾತಾಡೋದು ಇವತ್ತು. ಯಾಕಂದರೆ ಗಾಂಧೀಜಿಯವರನ್ನು ನಾವು ಮಹಾತ್ಮ ಬುದ್ಧ ಬಸವ ಎಲ್ಲರಿಗೂ ದೊಡ್ಡವರು ಹಾಗೆ ಹೀಗೆ ವರ್ಣನೆ ಮಾಡಿ ಮಾಡ್ತೀವಿ. ಮಹಾಮಾನವ ಮಾನವತಾವಾದಿ ಏನು ಬೇಕೆಲ್ಲ ಶಬ್ದಗಳನ್ನು ಹಚ್ಚಿ ನಾವು ಮಾತಾಡ್ತೀನಿ. ಒಬ್ಬ ದೊಡ್ಡ ವ್ಯಕ್ತಿ ಅಂದರೆ ಎಲ್ಲರಿಗೂ ಸೌಕಳಿಗೆ ಪ್ರಯೋಗಗಳು ಸೌಕಳಿ ಪದಗಳ ಹಾಕಿ ಹಾಕ್ತೀವಿ. ಇವತ್ತು ಕಾಂಗ್ರೆಸ್ಸಿಗರು ಸಹಿತ ಒಂದು ರೀತಿ ಸಮಾಧಾನ ಮಾಡ್ಕೊಳ್ಳೋದ್ರೆ ಗಾಂಧೀಜಿಯವರಪ್ಪ ಅನಿವಾರ್ಯ. ದೇವರಿಗೆ ಪೂಜೆ ಮಾಡ್ತಾ ಇಲ್ಲಂತಲ್ಲ, ಪ್ರತಿ ವರ್ಷ October 2 ಎಲ್ಲ ಸರ್ಕಾರಿ ಆಫೀಸ್ಗಳಿಂದ ಗಾಂಧೀಜಿಯವ್ರನ್ನ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ. ಅದಾದ ಸಾಯಂಕಾಲನ ಇದೆಲ್ಲ ಅನೇಕ ಅಧಿಕಾರಿಗಳು ಅನೇಕ ಜನ ಏನು ಮಾಡ್ತಾರೆ ನಿಮಗೆ ಗೊತ್ತದ. ಅದೇ ಕಾಲಕ್ಕೆ ಅವ್ರು ಯಾರು ತಮ್ಮ ಜೀವನ ಪದ್ಧತಿಯನ್ನು ರಚಿಸ್ಕೊಂಡವ್ರನ್ನ ನೆನೆಸ್ಕೊಂಡ್ರೆ ಇವರೆಲ್ಲ ಗಾಂಧೀಜಿಯವ್ರನ್ನ ಗೌರವಿಸ್ತಾರೋ ವಿರೋಧಿಸ್ತಾರೋ, BJP ಗ್ರಂಥಿ ಅದರಲ್ಲೂ ಕೆಲವೊಂದು ಕಟ್ಟರಿದ್ದಂಥವರು ವಿರೋಧ ಮಾಡ್ತಾ ಇದ್ದಾರೆ ಮೂಲಭೂತವಾದಿಗಳು. ಆ ಮತ್ತು ಬೇರೆ ಗಾಂಧೀಜಿಯವ್ರು ಟೀಕೆ ಮಾಡೋರು ಸಾಕಷ್ಟು ಇದ್ದಾರೆ ಇವತ್ತು. ಅದು ನಡೆದಲ್ಲ ಇಲ್ಲಂತಲ್ಲ, ಅವ್ರು ಓಪನ್ ಆಗಿರೋ ಮಾಡ್ತಿರ್ತಾರೆ. ಇವರು ಗಾಂಧೀಜಿಯವ್ರ ಹೆಸರು ಹೇಳಿಕೊಂಡು ಏನು ಮಾಡ್ತಾಯಿದ್ದಾರೆ, ಅದಕ್ಕೆ ನಮ್ಮ ಸಲಹೆ ಏನಪ್ಪ ಈ ಸಂದರ್ಭದಲ್ಲಿ ಅದು ನಮ್ಮ ವಿಚಾರ ಸಲಹೆ ಏನಕ್ಕಿಂತ ನಾವು ಸಲಹೆ ಕೊಡೋರು ದೊಡ್ಡವರಲ್ಲ,
ಬಟ್ ಏನಪ್ಪ ಅಂದ್ರೆ ಈ ಗಾಂಧೀಜಿಯವರನ್ನ ನೀವು ಪೂಜೆ ಮಾಡಿರಿ, ದೊಡ್ಡವರನ್ನ್ರಿ, ಹಿಂದೂತ್ವವಾದಂಥ ಏನೋ ಮಾತಾಡ್ರಿ, ಅವು ಇಲ್ಲಂತಲ್ಲ, ಆದರೆ ಗಾಂಧೀಜಿಯವರ ಅರ್ಥನೀತಿಯನ್ನು ಯಾಕೆ ನೀವು ಅಳವಡಿಸ್ಕೊಳ್ತಾ ಇಲ್ಲ ಅಂತ, ಪ್ರತಿಯೊಬ್ಬ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ಯಾಕೆ ಮಾಡ್ತಾ ಇಲ್ಲ ಅಂತಾರೆ ಗಾಂಧೀಜಿಯವರು. ಅದು ಅವತ್ತು ಹೇಳಿದ್ರು ಇದನ್ನು, ಈ ದೊಡ್ಡ ಕೈಗಾರಿಕೆಗಳು ಬೇಕಾಗಿಲ್ಲಪ್ಪ ನಮಗೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬೇಕಾಗಿಲ್ಲಪ್ಪ ನಮಗೆ, ಇದರಿಂದ ಅನೇಕರ ಕೈಗಳು ಉದ್ಯೋಗ ಕಸ್ಕೊಳ್ತದೆ ಇದು ಅಂತಾರೆ. ಒಂದು ಕಂಪ್ಯೂಟರ್ ಇವತ್ತು ಎಷ್ಟು ಜನರು ಉದ್ಯೋಗ ಕಸ್ಕೊಳ್ತದೆ, ಒಂದು ಮಷಿನ್ ಎಷ್ಟು ಜನರು ಉದ್ಯೋಗ ಕಸ್ಕೊಳ್ತದೆ, ಒಂದು ಬುಲ್ಡೋಜರ್ ಅಥವಾ ಮತ್ತೇನೋ ಆಗಲಿ, ಇವೆಲ್ಲ ಈ ಒಂದು ಏನಪ್ಪ ಅಂದರೆ ಎಷ್ಟು ಜನರು ಉದ್ಯೋಗ ಕಸ್ಕೊಳ್ತದೆ. ಅದಕ್ಕೆ ಇವೆಲ್ಲ ದೊಡ್ಡ ದೊಡ್ಡ ಉದ್ಯಮ ಬೇಕಾಗಿಲ್ಲ, ಸಣ್ಣ ಉದ್ಯಮಗಳು ಬೇಕಿಲ್ಲ ಅಂತ ಹೇಳಿದ್ರು. ಆದರೆ ಸರ್ ಎಂ ವಿಶ್ವೇಶ್ವರಯ್ಯನವರಾಗಿರ್ಬೋದು, ನಮ್ಮ ನೆಹರು ಅವರಾಗಿರ್ಬೋದು, ಇವರೆಲ್ಲರೂ ಏನೇನೋ ಗದ್ದಲ ಮಾಡ್ಕೊಂಡ್ಬಿಟ್ರಿ, ಏನು ಪಂಚವಾರ್ಷಿಕ ಯೋಜನೆ ಅಂತ ಮಾಡಿಕೊಂಡ್ರು. ಪಂಚವಾರ್ಷಿಕ ಯೋಜನೆ ಬಂದಿದ್ದು ರಷ್ಯಾ ನೋಡಿ, ಯು ಎಸ್ ಎಸ್ ಆರ್ ನೋಡಿ ಬಂದಿದ್ದು, ಸ್ಟಾಲಿನ್ ನೋಡಿ ಬಂದಿದ್ದು. ಆದರೆ ಅಲ್ಲಿ ದೇಶ ದೊಡ್ಡದಿತ್ತು, ಜನ ಕಡಿಮೆ ಇದ್ದರು, ಅಲ್ಲಿ ಅಡ್ಡಿ ಇಲ್ಲ. ನಮ್ಮ ದೇಶದ ಜನಸಂಖ್ಯೆ ಅವತ್ತು ಹೆಚ್ಚಿತ್ತು, ಇವತ್ತು ಹೆಚ್ಚಿತ್ತು, 140 ಕೋಟಿ ಜನ ಇದ್ವಿ ನಾವು. ಇವರಿಗೆಲ್ಲ ಉದ್ಯೋಗ ಕೊಡಲಿಕ್ಕೆ ಈ ಕಂಪ್ಯೂಟರ್ಗಳಿಂದ, ಈ ಬುಲ್ಡೋಸರ್ಗಳಿಂದ, ಅಥವಾ ಇನ್ನು ಏನಂತ ನೀವು ಇನ್ನೂ ಅನೇಕ ಇವತ್ತು ಯಂತ್ರಗಳು ಬಂದಿದ್ದಾವೆ ನಮ್ಮ ಕೆಲಸಗಳು ಮಾಡುವಂಥವು, ಅವಕ್ಕೆ ಅವೆಲ್ಲ ಅವಶ್ಯ ಇದಾವೆ ನಮಗೆ ಅಂತೀರ. ಯಾಕಂದ್ರೆ ಜನಸಂಖ್ಯೆ ಹೆಚ್ಚು ಇರೋದ್ರಿಂದ ಎಲ್ಲರಿಗೂ ಉದ್ಯೋಗ ಬೇಕು, ಉದ್ಯೋಗ ಇದ್ದಾಗ ಅವ್ರು ಹೊಟ್ಟೆ ತುಂಬಲಿಕ್ಕೆ ಸಾಧ್ಯತೆ. 2 ದಿವಸ ನೀವು ಗ್ಯಾರಂಟಿ ಕೊಡೋರಿದ್ದೀರಿ, ಗ್ಯಾರಂಟಿ ಎಷ್ಟು ವರ್ಷ ಕೊಡೋರಿದ್ದೀರಿ, ಎಲ್ಲಿ ತಿಳ್ಕೊಡೋರಿದ್ದೀರಿ? ಯಾಕಂದರೆ ಕೇವಲ 10% ಜನರಿಗೆ ಮಾತ್ರ ನೀವು ಮ್ಯಾಕ್ಸಿಮಮ್ ಉದ್ಯೋಗ ಕೊಡ್ತಾಯಿದ್ದೀರಿ, ಮ್ಯಾಕ್ಸಿಮಮ್ ಲಾಭ ಮಾಡ್ತಾಯಿದ್ದೀರಿ. ಅದು ಹೇಳುವಂಥದ್ದು ಕಾರ್ಪೊರೇಟ್ಗಳಿಗೆ, ಅದೇ ಕಾಲಕ್ಕೆ ಸರ್ಕಾರಿ ನೌಕರದಾರರಿಗೆ, ವ್ಯಾಪಾರಿಗಳಿಗೆ. ಈ ವರ್ಗಗಳನ್ನ ಬಿಟ್ಟರೆ ಉಳಿದ ವರ್ಗಗಳು ಎಳಿಸುವಂಥ ಪ್ರಯತ್ನ ನೀವು ಎಲ್ಲಿ ಮಾಡಿದ್ದೀರಿ? ಕಾಂಗ್ರೆಸ್ ನಿಮ್ಮಲ್ಲಿ ಕೇಳುವಂಥದ್ದು ಇವತ್ತು ನೆನಪಾಗಿದ್ದಾರೆ ಗಾಂಧಿ, ನಿಮಗೆ ಗಾಂಧಿ ತಂದ ನೀವೇನೋ ವಯಸ್ಸು ಸನ್ಮಾನ ಮಾಡೋದು, ಮತ್ತೇನು ಮಾಡೋದು ಮಾಡ್ತಾ ಇದ್ದೀರಿ, ಇದು ಹಿಂಗೆ ಆಗಬಾರ್ದು, ಇದು ಈ ಥರ ಅವಶ್ಯಕತೆ ಇಲ್ಲ. ನಿಜವಾಗಿಯೂ ಗಾಂಧಿವಾದಿಗಳು ನೀವು ಆಗಿದ್ದರೆ, ನಿಜವಾಗಿಯೂ ಗಾಂಧಿಯವರಲ್ಲಿ ನಿಮ್ಗೆ ಪ್ರೀತಿ ವಿಶ್ವಾಸ ಇದ್ದರೆ, ನೀವು ಗಾಂಧೀಜಿಯವರು ಹಾಕಿಕೊಟ್ಟಂತಹ ನಿಜದ ಗ್ರಾಮ ವ್ಯವಸ್ಥೆ, ಸ್ವರಾಜ್ಯ ವ್ಯವಸ್ಥೆ ತರಬೇಕಾಗ್ಯದ. ಇವತ್ತು ಮಾಡಿದ್ರೆ ಇಲ್ಲಂತಲ್ಲ, ನಮ್ಮ ರಾಜೀವ್ ಗಾಂಧಿಯವರಿದ್ದಾಗ ಏನೋ ಮಾಡಿದರು ಪ್ರಯತ್ನ, ಗ್ರಾಮಕ್ಕೆ ಅಧಿಕಾರ ಹಂಚೋಣಪ್ಪ, ಡಿಸೆಂಟ್ರಲೈಸೇಷನ್ ಆಫ್ ದ ಪವರ್ ಏನೋ ಮಾಡಿದ್ರಿ, ಪ್ರತಿ ಹಳ್ಳಿಗೂ ಅಧಿಕಾರ ಕೊಡೋಣ, ಮತ್ತೆ ಮಾಡೋಣ ಅಂತೇಳಿ. ಆದರೆ ಅಲ್ಲಿ ಭ್ರಷ್ಟಾಚಾರ ಹೋಗೋದಕ್ಕೆ ಏನು ವ್ಯವಸ್ಥೆ ಮಾಡಿದಿರಿ? ಮತ್ತು ಅವುಗಳೆಲ್ಲ ಹೋದ ಒಬ್ಬ MLA ಎಂ ಪಿಗಾಗಿ ಓದ್ಕೊಟ್ರಿ. ಒಬ್ಬ MLA MP ಅಂದರೆ ಕೇಂದ್ರೀಕೃತವಾದಂಥ ಅಧಿಕಾರಿ, ಕೇಂದ್ರೀಕೃತವಾದಂಥ ವ್ಯಕ್ತಿ ಅವರ ಅಲ್ಲಿ ದುಡ್ಡು ಲಾಭ ಬರ್ತದೆ ಅಂದ್ಕೊಳ್ಳಿ. ಏನು ಮಾಡಿಬಿಟ್ರು ಅವರು, ಇವತ್ತು ದುಡ್ಡು ಇದ್ದಂಥ ಅವ್ರು ದುಡ್ಡು ಹುಡುಕಿಸ್ಕೊಂಬಿಟ್ರು. MLA ಅಂದರೆ ವರ್ಷಗಳು ಗಳಿಸ್ಬೋದಪ್ಪ, ಲಕ್ಷ ಗಳಿಸಿದ್ರೆ ಕೋಟೇಶ್ ಲಗುಣ ಆಗ್ತೀನಿ ಅಂತ ಕನ್ಫರ್ಮ್ ಆಗ್ಯದ. ಹೀಗಾಗಿ ಅವರು ಇವತ್ತು 15-20 ಕೋಟಿ ತನಕ ಒಂದು ಕ್ಷೇತ್ರಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಅವತ್ತು ಒಬ್ಬ MLA ಆಗವ ಅಷ್ಟು ಖರ್ಚು ಮಾಡಿ ಆರಿಸಿರ್ತಾರೆ, ಅವರು ಆರಿಸ್ಬಂದು ಇಡೀ ಒಂದು ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ. ಅವ್ರದ್ದು ಮೊದಲು ತಮ್ಮ ರಕ್ಷಣೆ ಮುಖ್ಯ, ತಮ್ಮ ಆಯ್ಕೆಗೆ ಎಷ್ಟು ದುಡ್ಡು ಬೇಕು ಕೊಡಿಸೋದು, ಆಮೇಲೆ ತಮ್ಮ ಮನೆತನ ಮಂದಿಗೆ ಏನು ಬೇಕು ಉದ್ಯೋಗ ಕೊಡಿಸುವಂಥದ್ದು, ಆಮೇಲೆ ಏನು ಬೇಕಾದ್ರೆ ಹಾಳಾಗಿ ಹೋಗಲಿ. ಇವತ್ತು ನೋಡ್ರಿ, ಸಾರಾಯಿಯಿಂದ ನಮ್ಮ ರಾಜ್ಯಗಳು ನಡೆಸಲಿಕ್ಕೆ ಸಾಧ್ಯ ಅದ, ಅದೇ ಮುಖ್ಯ ನಮಗೆ ಹೇಳ್ತಾ ಇದ್ದಾರೆ. ಇದು ಗಾಂಧಿ ವಿರೋಧಿ ತತ್ವಲ್ವೇನ್ರಿ? ಸಾರಾಯಿ ಹೌದು ಟ್ಯಾಕ್ಸ್ ಸಾಕಟ್ ಹಾಕ್ತೀರಿ, ತೆಗಿತೀರ ಅಂತಾರೆ. ಆದರೆ ಎಷ್ಟು ಜನರ ಒಂದು ಚಿಂತನಾ ಕ್ರಮವನ್ನು, ಬದುಕನ್ನು, ಶರೀರವನ್ನು ಹಾಳು ಮಾಡ್ತಾರೆ ಅಂತೇಳಿ ನಿಮಗೆ ಗೊತ್ತಿಲ್ಲ. ಆದರೆ ನಿಮಗೆ ಗೆಲ್ಲಾಗ್ರೂ ಹಾಕಬೇಕು, ಯಾವ ಮೂಲಲ್ಲೂ ಬರ ತೊಗೊಳ್ತೀರಿ. ಮತ್ತು ನಾವು ಜನನ ಇವತ್ತೇನೇ ಬಿಟ್ಟಿವಿ ಅಂದರೆ ವ್ಯವಸ್ಥೆ ಅಂದಾಗೆ ಅದು ಅಡ್ಜಸ್ಟ್ ಹಾಕ್ಕೊಂಡು ನಮ್ಮ ಮನೆಗೆ 8 ಊಟ 10 ಊಟ ಅದು ವೇಸ್ಟ್ ಕೊಡ್ತೀರಿ. 7 ಹಂತಕ್ಕೆ ಬಂದು ಹಂತಕ್ಕೆ ಬಂದಿದ್ದೀವಿ ಈಗ, ಅದಕ್ಕೆ ಹೆಚ್ಚಿನ ಸ್ವಲ್ಪ ಗ್ಯಾರಂಟಿಗೆ ಬಂದೀವಿ. ಉದ್ಯೋಗ ಬೇಡ, ಗ್ಯಾರಂಟಿ ಬೇಕು ಅನ್ನೋಂಥದ್ದು ನೀವೆಲ್ಲ ಅಂತೀರಿ. ಇವತ್ತು 10% ಜನ ಇದ್ದೀರಿ ಈ ರಾಷ್ಟ್ರದಲ್ಲ ಅಥವಾ ಈ ರಾಜ್ಯದಲ್ಲ, ನೀವು ಅಂತೀರಿ ಇಂಥದ್ದು ಕೊಡಬಾರ್ದ್ರಿ, ಕೊಡಬಾರ್ದ್ರಿ, ಇದು ವೇವ್ ಅಪ್ ಮಾಡಬಾರ್ದ್ರಿ, ದುಡ್ಡು ಅಂದರೆ ಸಾಲ ಮನ್ನಾ ಮಾಡಬಾರ್ದ್ರಿ, ಎಲ್ಲ ಮಾತಾಡ್ತೀರಿ. ಮತ್ತು ಅದು ಕಾರ್ಪೊರೇಟ್ಗಳದ್ದು 16 ಲಕ್ಷ ಕೋಟಿ ರೂಪಾಯಿ ರಿಟರ್ನ್ ಅಪ್ ಆದು, ಅದ್ರ ಬಗ್ಗೆ ಯಾಕೆ ವಿರೋಧ ಮಾಡ್ತಾ ಇಲ್ಲ ನೀವು? ಇವತ್ತಿನವರೆಗೆ 16 ಲಕ್ಷ ಕೋಟಿ ರೂಪಾಯಿ ಅವ್ರಿಗೆ ಬಿಟ್ಟಿದ್ದಾರೆ ನಮ್ಮ ಸರ್ಕಾರ, ಹರಿದಾಕ್ಬಿಡೋದು ಪಾನಗಳನ್ನ ಹೋಗ್ತಾರೆ ಅವ್ರಿಗೆ. ಮತ್ತೆ ಸಾಲ ತೊಗೊಂಡು ಹೇಳ್ತಾ ಇದ್ದಾರೆ ಅವ್ರಿಗೆ. ಈಗ ಒನ್ ಟೈಮ್ ಸೆಟಲ್ಮೆಂಟ್ ಆದಂದ್ರೆ ಬ್ಯಾಂಕ್ನೊಳಗೆ ಮತ್ತೊಮ್ಮೆ ಸಾಲನೂ ಕೊಡೋದಲ್ಲ ಬ್ಯಾಂಕರ್ಸ್ ನಮಗೆ. ಮತ್ತು ಇವ್ರು ಕೊಡಿದ್ರೆ ಬರೀ ಕರಿಲಿಕ್ಕಿದ್ರಿ, ಇದಾವ ಪಾಲಿಸಿ ಅಂದ್ರೆ ಈ ರಾಷ್ಟ್ರದ ಪಾಲಿಸಿ, ಎಕನಾಮಿಕ್ ಪಾಲಿಸಿ, ಪೊಲಿಟಿಕಲ್ ಪಾಲಿಸಿ. ಎಕನಾಮಿಕ ಮುಖ್ಯವಾಗಲೂ ಅರ್ಥ ಮುಖ್ಯ. ಯಾಕಂದ್ರೆ ಮಾರ್ಕ್ಸ್ ಹೇಳಿದ್ರೆ ಅರ್ಥ ಅದ ಏನಪ್ಪ ಅಂದ್ರೆ ನಮ್ಮನ್ನು ಆಳೋದು ಯಾವುದಂದ್ರೆ ದುಡ್ಡನ, ದುಡ್ಡಿದ್ರೆ ಎಲ್ಲ ಅನುಕೂಲಗಳು, ಅದು ಎಲ್ಲರೂ ಡಿಸೆಂಟ್ರಲೈಸ್ ಆಗಲಿ ಅನ್ನೋದು ಉದ್ದೇಶ ಇಲ್ಲ. ಆದರೆ ಇಲ್ಲಿ ಆಗ್ತಾ ಇಲ್ಲ. ಕೇವಲ 10% ಜನರಿಗಾಗಿ ಇಡೀ ದೇಶ ವ್ಯವಸ್ಥೆ ಅದ. ಇವತ್ತು ಎಲ್ಲ ಅವ್ರಿಗೆ ಕೊಟ್ಬಿಟ್ವಿ, ಕಾರ್ಪೊರೇಟ್ಗಾಗಿ 100-200 ಜನ ಇದ್ದಾರೆ, ಅವ್ರು 200 ಕುಟುಂಬಗಳಿದ್ದಾವೆ, ಅವ್ರಿಗಾಗಿ ಎಲ್ಲ ಬಂದರ ತೊಗೊಳ್ರಿ, ರೈಲ್ವೆ ತೊಗೊಳ್ರಿ, ರೋಡ ತೊಗೊಳ್ರಿ, ಬ್ರಿಡ್ಜಸ್ ತೊಗೊಳ್ರಿ, ಮಧ್ಯಮ ಕರ್ನಾಟಕ ತೊಗೊಳ್ರಿ, ಗ್ರೀನ್ ಎನರ್ಜಿ ತೊಗೊಳ್ರಿ, ಎಲ್ಲ ತೊಗೊಳ್ರಿ, ದೇಶಕ್ಕೆ ಉದ್ಯೋಗ ಕೊಡ್ರಿ. ಎಷ್ಟು ಕೊಟ್ಟರು ಅವ್ರ ಉದ್ಯೋಗ? ಇವತ್ತು ಅದನ್ನೇ ತೊಗೊಂಡು ಇವತ್ತು ರಾಹುಲ್ ಗಾಂಧಿಯವ್ರು ಅಡ್ಡಾಡ್ತಾ ಇದ್ದಾರೆ, ಅದಾನೆ ಅಮ್ಮನ ಇಬ್ಬರು ಅದಾರೆ ನೋಡಿರಿ ದೇಶ ಉಳಿದವ್ರು ಇಲ್ಲಿ ಅಂತೇಳಿ.
ಇವತ್ತಿನವ್ರಿಗೆ ಜ್ಞಾನದೇ ಆಗಿದೆ ರಾಹುಲ್ ಗಾಂಧಿಯವ್ರಿಗೆ, ಇಲ್ಲಪ್ಪ ಇದು ತಪ್ಪ ಈ ಸಿಸ್ಟಮ್ ಅಂತ. ಮೊದಲು ಮಾಡಿದವರು ರಾಜ್ಯ ತಪ್ಪು ಮಾಡಿದರು, ಮೆಚ್ಚಿನ ಕನವಿ ಮಾಡಿದರು, ಮತ್ತೇನೋ ಮಾಡಿದರು, ಮಾಡೆ ಒಂದಿಷ್ಟು ಅಧಿಕಾರಿಗೂ ಕಾಯಾಗ ಒಂದಿಷ್ಟು ವ್ಯಾಪಾರಿಗೂ ಕಾಯಾಗ ದೇಶ ಹರಿದು ಕೊಟ್ಟುಬಿಟ್ರು. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರಿದ್ದಾರೆ, ಬಡವರು ಇದ್ದಾರೆ, ಕೂಲಿಕಾರರಿದ್ದಾರೆ, ದುಡುತ್ತಿನವರಿದ್ದಾರೆ, ಅವ್ರದ್ದು ಯಾರು ಕಲ್ಪನೆ ಇಲ್ಲ ಅವ್ರಿಗೆ. ಇವರೆಲ್ಲರೂ ಉದ್ಯೋಗ ಸೃಷ್ಟಿ ಮಾಡ್ತಾರೆ, ಅಲ್ಲಿ ಉದ್ಯೋಗ ಮಾಡ್ತಾರೆ, ಇಷ್ಟು ಸಿಂಪಲ್ ತಿಳ್ಕೊಂಬಿಟ್ರು. ಅದ್ರ ಹಂಗಿಲ್ಲ, ಅದು ಹಂಗಾಗಲಿಲ್ಲ. ಯಾಕೆಂದರೆ ಇವ್ರನ್ನೆಲ್ಲ ದುಡಿಸ್ಕೊಂಡ್ರೆ ಅವ್ರು ಇಲ್ಲ ಅಂತಲ್ಲ, ಹತ್ತು ಪರ್ಸೆಂಟ್ ಜನ. ಆ 10% ಹೇಳಿ ಈಗಾಗಲೇ ಸರ್ಕಾರಿ ಅಧಿಕಾರಿಗಳು ಬರ್ತಾರೆ, ಅದರಲ್ಲಿ ವ್ಯಾಪಾರಿಗಳು ಬರ್ತಾರೆ, ಅದರಲ್ಲಿ ಕಾರ್ಪೊರೇಟ್ಗಳು ಬರ್ತಾರೆ. ಇವ್ರಿಗೆಷ್ಟೇ ಈ ದೇಶದ ಅರ್ಥವ್ಯವಸ್ಥೆ ಉಳಿದವ್ರಿಗಿಲ್ಲ, ಅವ್ರು ಸ್ವಲ್ಪ ದಿನದ ಒಂದು ತಾಸು ದುಡಿದ್ರು ಸಾಕು, ಅವ್ರು ಸಾಕಷ್ಟು ಹೇಳಿ ಹೋಗ್ತಾರೆ. ಆದರೆ ಇನ್ನು ಕೆಲವರು 90% ಜನ ಏನಿದ್ದಾರೆ ಅವ್ರಿಗೆ ಗ್ಯಾರಂಟಿ ಉದ್ಯೋಗ ಇಲ್ಲಿ ಬರ್ತಾ. ನೀವು ಗ್ಯಾರಂಟಿ ಅಕ್ಕಿ ಕೊಟ್ರಿ, ಗ್ಯಾರಂಟಿ ಬೆಳೆ ಕೊಟ್ರಿ, ಗ್ಯಾರಂಟಿ ಮತ್ತೆನೋ ಕೊಟ್ರಿ, ಎಲ್ಲ ಗ್ಯಾರಂಟಿ ಕೊಟ್ರಿ, ಆದರೆ ಉದ್ಯೋಗ ಗ್ಯಾರಂಟಿ ಯಾಕೆ ಕೊಡಲಿಲ್ಲ? ಉದ್ಯೋಗ ಗ್ಯಾರಂಟಿ ಬೇಕಾದ್ರೆ ನಮಗೆ ಇವತ್ತು ನೀವು ಕೊಡೋ ಭಿಕ್ಷ ಅಂದ್ರೆ ಬೇಕಾಗಿಲ್ಲ ಯಾರಿಗಾದರೂ. ಅದಕ್ಕೆ ಇವರು ಈ ಟ್ಯಾಕ್ಸ್ ಪೇಗಳು ಮಾತಾಡ್ತಾರೆ, ಏ ಇಲ್ರಿ ದುಡಿದ ದುಡಿಲಾರದ ಮಂದಿ ದುಡ್ಡು ಹಂಚಾಯ್ತಾರ, ಅಕ್ಕಿ ಕೊಡಾಯ್ತಾರ, ಅವ್ರು ದುಡಿದಿಲ್ಲ ಮಂದಿ. ಹೌದ್ರಿ, ಹಂಗೆ ಯಾಕಲ್ಲ, ನೀವು ಎಲ್ಲ ಇಡೀ ದೇಶದ ಸಂಪತ್ತನ್ನು ನಿಮ್ಮ ಕಡೆ ತೊಗೊಂಡು ಕೂತಿದ್ರಿ. ಪಾಪ ಉದ್ಯೋಗ ಸೃಷ್ಟಿ ಇಲ್ಲ, ಮತ್ತು ಉದ್ಯೋಗ ಇಲ್ಲ, ಏನು ಮಾಡಂದ್ರೆ ಅವ್ರಿಗೆ ಭಿಕ್ಷುಕ ಆಗ್ತಾ ಇದ್ದಾರೆ ಪಾಪ, ಇಡೀ ದೇಶ ಭಿಕ್ಷುಕಾಗಿದೆ. ಅದಕ್ಕೆ ಇವತ್ತು ಮೋದಿ ಅವ್ರು ಹೇಳ್ತಾರೆ, ನಾನು ರೈತಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತೀನಿ ರೀ, 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತೀನಿ ರೀ ಅಂತ ಹೇಳ್ತಾರೆ. ಕೇಜ್ರಿವಾಲ್ ಬರ್ತಾರೆ, ನಾವು ಹೆಣ್ಮಕ್ಳಿಗೆ ಫ್ರೀ ಬಸ್ ಮಾಡಿದ್ದೀರಿ, ಸಿದ್ದರಾಮಯ್ಯ ಬರ್ತಾರೆ, ನಾವು ಈ ಮತ್ತೆ ಅಕ್ಕಿ ಜೊತೆಗೆ ಮತ್ತೆ ನಾವು ಈ ಬಸ್ಸಿನ ಜೊತೆಗೆ ಮತ್ತು ನಾವು ಈ ಕರೆಂಟ್ ಫ್ರೀ ಮಾಡಿದ್ದೀರಿ, ಮತ್ತೊಂದು ಫ್ರೀ ಮಾಡಿದ್ದೀರಿ, ಇನ್ನೂ ಫ್ರೀ ಮಾಡ್ತೀರಿ ಅಂತ ಹೇಳ್ತಾರೆ. ಆದರೆ ಇವ್ರು ಯಾರು ಉಪಕಾರಕ್ಕೂ ಮಾಡೋದಿಲ್ಲ. ಈಗ ನಿಮಗೆ ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಈ ಮಾತನ್ನು. ಈ ದೇಶದ ಬಜೆಟ್ 48,00,000 ರೂಪಾಯಿ, ಎಷ್ಟೇ 48 ಕೋಟಿ ಇದ್ದಿದ್ದು ಬಜೆಟ್ ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು. ಒಂದು ಇದರ ಮೂಲ ಏನ್ರಿ, ಈ ಬಜೆಟ್ ದುಡ್ಡು ಎಲ್ಲಿ ಕೊಡಿಸ್ತೀರಿ ನೀವೇ ಅಂದ್ರೆ ಉತ್ತರ ಇಲ್ಲ, ಮೌನ ಆಗ್ತದೆ. ಆಗ ಬರೋದು ಈ ಟ್ಯಾಕ್ಸ್ಗಳಿಂದ. ಟ್ಯಾಕ್ಸ್ ಕಟ್ಟೋರು ಯಾರ? ನಾವು ರೀ. ಇಂಡೈರೆಕ್ಟ್ ಟ್ಯಾಕ್ಸ, ಡೈರೆಕ್ಟ್ ಟ್ಯಾಕ್ಸ ಕೂಡಿಸಿ ನಾವು 42,00,000 ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ. ಕರ್ನಾಟಕ ಬಂದ್ರಿಂದ 4,00,000 ರೂಪಾಯಿ ಟ್ಯಾಕ್ಸ್ ಕೊಡ್ತೀವಿ. ಮತ್ತು ಅವ್ರು ನಮಗೆ ಖರ್ಚು ಮಾಡೋದಿಲ್ಲ, ಅವರು ರೋಡಿಗೆ ಮತ್ತೆ ಅದು ಖರ್ಚು ಮಾಡಿಬಿಡ್ತಾರ. ಏ ನಾವು ಅಭಿವೃದ್ಧಿ ಮಾಡಾಕ್ತೀವಿ, ಅಭಿವೃದ್ಧಿ ಮಾಡಾಕ್ತೀವಿ, ಹೋಲ್ ಅಭಿವೃದ್ಧಿ ಮಾಡಾತೀರಿ. ನಮ್ಗೆ ಶಿಕ್ಷಣಕ್ಕೆ ಏನಾದರೂ ಅನುಕೂಲ ಮಾಡಿದ್ರೆ, ಏ ಮಾಡಿದ್ವಲ್ಲರಿ, ಏನು ಪ್ರೈವೇಟ್ದವ್ರ ಕೈಯಾಗ ಅಲ್ಲಿ ದುಡ್ಡು ಕೊಡ್ಕೆಲ್ಲವ್ರು ಯಾರು? ಸಾಕಷ್ಟು ಪ್ರೈವೇಟ್ದವ್ರಿಗೂ ಕಾಲೇಜ್ ಕಳಿಸಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಕಳಿಸಿದಾರ, MBBS ಕಾಲೇಜ್ ಕಳಿಸಿದ್ದಾರೆ. ಅಲ್ಲಿ ಹೋಗಿ ಕಲಿಬೇಕಾದ್ರೆ ನೀವು 100,00,000 ಕೋಟಿಗಳ ದುಡ್ಡು ಹಾಕಬೇಕು. ಬಡವ್ರಿಗೆ ಸಾಧ್ಯ ಅದು ಕಲೀಲಿಕ್ಕೆ? ಟ್ಯಾಕ್ಸ್ ನಮ್ಮ ತೊಗೊಳ್ತೀರಿ, ಅವ್ರು ಲಾಭ ಮಾಡ್ತೀರಿ, ಕಲಿಬೇಕಾದ್ರೆ ದುಡ್ಡು ಕೊಡಬೇಕು. ಮತ್ತೆ ಮೊದಲ ಹೊಟ್ಟೆ ತುಂಬೋದಕ್ಕೆ ಸಾಧ್ಯ ಇಲ್ಲ. ದಿನಕ್ಕೆ 300-400 ರೂಪಾಯಿ ಕೊಡ್ತೀರಿ ಇಲ್ಲಿ ಅಸಂಘಟಿತ ಕಾರ್ಮಿಕ ಮನೆ. ನಮಗೆ ಯಾವ ಸವಲತ್ತು ಇಲ್ಲ ಇವತ್ತು ಕಾರ್ಮಿಕಗೆ, ಕೂಲಿಕಾರಗ ಯಾವ ಮೆಡಿಕಲ್ ನಮಗೆ ರಿಎಂಬರ್ಸ್ಮೆಂಟ್ ಇಲ್ಲ, ಮತ್ತೊಂದಿಲ್ಲ, ಏನೂ ಇಲ್ಲ, ಹೌಸಿಂಗ್ ಅಲಾವೆನ್ಸ್ ಇಲ್ಲ. ಯಾವ ಹಿಂಗಂದ್ರೆ ಏನು ಅಂತ ಕೇಳ್ತಾರೆ ಅವ್ರು? ಡೈಲಿ ಅಲಾವೆನ್ಸಾ ಏನೋ ಅಲಾವೆನ್ಸ್ ಬರ್ತಾವಲ್ಲ ಇದ್ರಿ, ನೀವು ಸರ್ಕಾರಿ ನೌಕರದವ್ರಿಗೆ ಅವು ಯಾರಿಗಿದ್ದೆ ಅವ್ರು ಪಾಯಿಂಟ್ ಪಡೋರಿಗೆ. ಇದಕ್ಕೆ ಇವತ್ತು ಈ ನೆಲೆಯಲ್ಲಿ ನಾವು ನನಗೆ ತಿಳಿದು ಮಾತನ್ನು ಮಾತಾಡಿದ್ದೀನಲ್ಲಿ, ಇದನ್ನು ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ಅರ್ಥವ್ಯವಸ್ಥೆ ಡೆವಲಪ್ ಮಾಡ್ಬೇಕಾದ್ರೆ ಇಲ್ಲಿ ಮೇನ್ ಉದ್ಯೋಗ ಯಾವ್ದಪ್ಪ? ಅಗ್ರಿಕಲ್ಚರ. ಅದನ್ನ ಮತ್ತೆ ಉದ್ಯೋಗ ಸೃಷ್ಟಿ ಮಾಡೋದ್ರೆ ನೀವು ಅಗ್ರಿಕಲ್ಚರ್ ಸಂಬಂಧಿಸಿದಂಗೆ ಬ್ಯಾಂಕಿಂಗ್ ಸೆಕ್ಟರ್ ಇರ್ಬೋದು, ಕುಂಬಾರಿಗಿರ್ಬೋದು, ಕಂಬಾರಿಗಿರ್ಬೋದು, ಮತ್ತೆ ಇರ್ಬೋದು, ಇಂಥ ಮಾಡ್ಬೋದು. ನೀವು ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡೋದು, ಯಾರು ಶಸ್ತ್ರಾಸ್ತ್ರ ಬಳಸಲು ಪಡೆಯುವ ಚೈನಾ ಮತ್ತು ಪಾಕಿಸ್ತಾನ ಜೋಡಿ ಉಳಿದ ದೇಶಗಳಲ್ಲಿ ನಿಮಗೆ ಆಡೋದಿಲ್ಲ, ಬಳದಾಡೋದಿಲ್ಲ. ಅವ್ರಿಗೂ ಜಗಳ ಬೇಕಾಗಿಲ್ಲ, ತಮ್ಮ ಬಾರ್ಡರ್ ರಕ್ಷಣೆಗೆ ಅವ್ರ ರಕ್ಷಣೆ ಇದು ಮಾಡಿದ್ದಾರೆ, ಶಸ್ತ್ರಾಸ್ತ್ರ ತಯಾರು ಮಾಡ್ತಾರೆ. ಮತ್ತು ಇವತ್ತು ಮತ್ತೆ ಶಸ್ತ್ರಾಸ್ತ್ರಗಳನ್ನು ಪ್ರಾಣದವ್ರಿಗೆ ಹಾಕಿ ಕೊಟ್ಬಿಟ್ರಿ, ಗೌರ್ಮೆಂಟ್ಗೆ ಹಾಕಿ ಇಟ್ಕೊಳ್ಳಿಲ್ಲ. ಅವ್ರು ಪ್ರಾಣದವ್ರು ಯಾರು? ಅದಾನೆ ಅಮ್ಮಾನೆ ಅಂತವರು. ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇಸ್ರೇಲ್ ಅಂತ ಮತ್ತೆ ದೇಶದಲ್ಲ ಅಲ್ಲೇ ತಯಾರಿ ಮಾಡಿಸ್ತಾರೆ. ನಮಗೇನು ಬೇಕು ಮಷಿನ್ ಗನ್ನು, ಮತ್ತೆ ಏನು ಬೇಕು ಯುದ್ಧಕ್ಕೆ ಏನು ಬೇಕು ಎಲ್ಲ ತಯಾರು ಮಾಡಿಸ್ತಾರೆ. ಅಲ್ಲಿ ಕಡಿಮೆ ರೇಟ್ ತೊಗೊಳ್ತಾರೆ, ಇಲ್ಲಿ ನಾವು ಇಂಡಿಯಾ ಮೇಲ್ತದ ಮ್ಯಾಲೆ ಹಸ್ತಾರೆ ಮಾಡ್ತಾರೆ, ಅವ್ರು ತಮ್ಮದು ಕಮಿಷನ್ ತೊಗೊಳ್ತಾರೆ. ಮತ್ತೆ ಡೈರೆಕ್ಟ್ ನಾವು ದೇಶಗಳ ಜೊತೆ ಸಂಪರ್ಕ ತೊಗೊಳ್ತಿದ್ರು ಅಷ್ಟೇ. ಇವತ್ತು 2 ರೀತಿ ನಾವು ಕೊಡಬೇಕು ದುಡ್ಡಲ್ಲಿ. ಒಂದು ಮೊದಲ ಅವ್ರು ಏನು ತಯಾರು ಮಾಡಿರ್ತಾರೆ ಅವ್ರಿಗೆ ದುಡ್ಡು ಕೊಡಬೇಕು. ಅದ್ರಲ್ಲಿ ಇವ್ರು ತೊಗೊಂಬಂದಿರ್ತಾರಲ್ಲ, ಇವ್ರು ಮತ್ತು ಇವ್ರ ದುಡ್ಡು ತಮ್ಮ ತಂದು ರೇಟ್ ಗೀಟ್ ಹೇಳಿ ತಮ್ಮದು ಒಂದು ಸೇರಿಸಿ ಡಬಲ್ ಮಾಡಿ ಕೊಟ್ಬಿಡು. ಅವ್ರು ಮತ್ತಿಂತೂ ಕಟ್ಟವ್ರು ಯಾರಪ್ಪ? ಉದ್ಯೋಗ ಅಂತ ಇಲ್ಲ ಈ ದೇಶದಾಗ. ಕಡೆಗೆ ಅಟ್ಲೀಸ್ಟ್ ಡಿಫೆನ್ಸ್ ಸಾಮಾನುಗಳು ತಯಾರಾಗ್ತವೆ ಇಂಡಿಯಾದೊಳಗೆ, ಆ ಪ್ರಮಾಣದಲ್ಲಿಲ್ಲ. ಅಲ್ಲಿ ಇವತ್ತಂದ್ರೆ ಮತ್ತೆ ಬೇರೆ ಕಡೆ ಮಾಡ್ಕೊಳ್ತದೆ, ಎಲ್ಲಿದೆ ಮ್ಯಾನುಫ್ಯಾಕ್ಚರಿಂಗ್ ರೀ ಆ ರೀತಿ ಆ ಪ್ರಮಾಣದಲ್ಲಿ? ಅದೊಂದಲ್ಲ ಡಿಫೆನ್ಸ್ ಅಷ್ಟಾರೆ ಎಲ್ಲನೂ. ಇವತ್ತು ರೈಲ್ವೆ ಅವ್ರ ಕೈ ಕೊಟ್ಟದ್ದು, ರೈಲ್ವೆ ಯಾರ ತುಟ್ಟಾಗಿದ್ದವ್ರಿ? ಜನಸಾಮಾನ್ಯ ರೈಲ್ವೆ ಹತ್ತು ಕಷ್ಟ ಆಗಿದೆ ಇವತ್ತು. ಮತ್ತು ಅದೇ ಕಾಲಕ್ಕೆ ಇನ್ನೂ ಅನೇಕ ನೀವು ಎಲ್ಲಿ ಹೋಗ್ತಿರು ಸಿಕ್ಕಾಪಟ್ಟೆ ರೈಟ್ಗಳು ತುಟ್ಟಿ ತುಟ್ಟಿ ತುಟ್ಟಿ. ಅದಕ್ಕೆ ನಾವು ನಮ್ಮ ಆರ್ಥಿಕ ಪಾಲಿಸಿನ ಮರೆತೀವಿ.
ಗಾಂಧೀಜಿಯವರು ಸ್ಪಷ್ಟ ಹೇಳಿದ್ರು, ಹಳ್ಳಿಗಳು ಎದ್ದು ನಿಲ್ಲಬೇಕ್ರಿಪ್ಪ, ಹಳ್ಳಿಗಳ ಸ್ಟ್ಯಾಂಡಪ್ ಆಗಬೇಕು ಅಂತ. ನಾವು ಅದಕ್ಕೆ ಲಕ್ಷ ಸ್ಟ್ಯಾಂಡಪ್ ಏನು ತಂದ್ರೆ ಎದ್ದಿಲ್ಲ ರೀ, ಅಲ್ಲ ಅಲ್ಲೇ ಶಾಲೆ ಆಗಬೇಕು, ಗುಡವನ ಆಗಬೇಕು. ಶಾಲೆ ಗುಡವನ ಹೇಗೆ ಆಗ್ಬೇಕಪ್ಪ ಅಂದರೆ, ಶಾಲೆ ಮನುಷ್ಯನ ತಯಾರು ಮಾಡಬೇಕು, ವಿದ್ಯೆ ಹೆಚ್ಚಾಗೋ ಸಲುವಾಗಿ ಫ್ರೀ ಆಗಿ ಒಂದು ಮಕ್ಕಳಿಗೆ ಅದು. ನೀವು ಮತ್ತೆ ಇವತ್ತು ಕಾನ್ವೆಂಟ್ ಗಿನ್ವೆಂಟ್ ಅಲ್ಲ, ನೀವು ಫ್ರೀ ಇವತ್ತು ಧೈರ್ಯ ಒಳಗೆ ಮಾಡ್ತಾಯಿದ್ದಲ್ಲ ನೋಡ್ರಿ, ಅದನ್ನು ಕೇಳಿದವ್ರಿಗೆ ಸಾಧ್ಯ, ನಿಮಗೆ ಸಾಧ್ಯ ಇಲ್ಲ. ಇವತ್ತು ಪಂಜಾಬ್ದಲ್ಲಿ ಮಾಡ್ತಾಯಿದ್ದಾರೆ ಅಲ್ಲೇ ನಮ್ಮ ಮಾನವರು, ನಿಮಗೆ ಸಾಧ್ಯ ಇಲ್ಲ. ಮೋದಿಯವರು ನಿಮಗೆ ಸಾಧ್ಯ ಇಲ್ಲ ರೀ. ಇಡೀ ದೇಶಕ್ಕೆ ವರ್ಷಕ್ಕೆ 2 ಲಕ್ಷ ಕೋಟಿ ರೂಪಾಯಿ ಶಿಕ್ಷಣ ಕಳಿತೀರಿ ನೀವು. 2 ಲಕ್ಷ ಕೋಟಿ ರೂಪಾಯಿ ಎಷ್ಟು ಇಡ್ತೀರಿ? ಶಿಕ್ಷಣ ಕಳಿತೀರಿ. ಕೇವಲ ಇನ್ನೂ ನೀವು 100 ದಿನ ಆಗಿ, ಮೊನ್ನೆ 100 ದಿನ ಆಗಿ, ಇಷ್ಟರೊಳಗೆ ಅಭಿವೃದ್ಧಿ ಹೆಸರಿನಲ್ಲೇ, ಇನ್ಫ್ರಾಸ್ಟ್ರಕ್ಚರ್ ಹೆಸರಿನಲ್ಲೇ ಹೆಚ್ಚು ಕಮ್ಮಿ 1.5 ಲಕ್ಷ ಕೋಟಿ ರೂಪಾಯಿ ನೀವು ಖರ್ಚು ಮಾಡೀನಿ ಅಂತ ಹೇಳ್ತೀರಿ. ಎಲ್ಲಿ ಖರ್ಚು ಮಾಡಿರಿ? ಡಾಂಬರ್ ರೋಡ್ಕ, ಸೇತುವೆಗ, ರೈಲ್ವೆ ಹಳಿಗ ಎಲ್ಲಿ ಖರ್ಚು ಮಾಡಿದಿರಿ ಹೇಳ್ತಾ ಇದ್ರಿ. ಆ 1.5 ಲಕ್ಷ ಕೋಟಿ ರೂಪಾಯಿ ಕೇವಲ 100 ದಿನದಾಗ ಕುಲ್ಲಾಯ್ತ್ರಿ. ಈಗ ಮತ್ತೊಂದು ಅಷ್ಟೇ ರೀತಿ ನಾವು ಖರ್ಚು ಮಾಡ್ತಂತ ಹೇಳ್ತಾ ಇದ್ದೀರಿ. ಎದಕ್ಕೆ? ಈ ಕಾರ್ಪೊರೇಟ್ಗಳಿಗೆ ಉದ್ಯೋಗ ಹಾಕಿಕೊಡಕ್ಕೆ. ಇದನ್ನು ನಮ್ಮ ಅಗ್ರಿಕಲ್ಚರ್ಗೋ ಮತ್ತೆ ಅದಕ್ಕೂ ಮಾರ್ಕೆಟ್ ಮಾಡಿಕೊಟ್ಟಿದ್ರೆ ಏನಾಗ್ತಿತ್ತು? ಪ್ರತಿ ಹಳ್ಳಿಗೆ ಉಡಾವಣ, ಪ್ರತಿ ಹಳ್ಳಿಗೂ ಒಂದು ನೀರಿನ ವ್ಯವಸ್ಥೆ ಮಾಡಿದರೆ ಪ್ರತಿ ಹಳ್ಳಿ ಬೆಳೀತಿತ್ತು. ಅಗ್ರಿಕಲ್ಚರ್ ಬೆಳೆದಾಗ ಬೆಳೆದಾಗ ಅದಕ್ಕೆ ಆಧಾರಿತ ಉದ್ಯೋಗ ಬೆಳೀತಿತ್ತು. ಕುಂಬಾರಿಕೆ, ಕಂಬಾರಿಕೆ, ನೇಕಾರಿಕೆ ಎಲ್ಲ ಬೆಳೀತಿತ್ತು ಅಲ್ಲೇ. ಅವ್ರ ಬಟ್ಟೆ ಅವ್ರು ತಯಾರು ಮಾಡ್ಕೊಳ್ಳಾರ್ದಷ್ಟು ನಾವು ಹೆಡ್ರಿದ್ದೀವ, ದಡ್ರಿದ್ದೀವ ಇಲ್ಲ. ಎಲ್ಲದೂ ಇಂಪೋರ್ಟ್ ಮಾಡಿಸೋದು ಮಾಡೋದು, ಬಟ್ಟೆ ಇಂಪೋರ್ಟ್ ಅಮೆರಿಕನ್ ತೊಗೊಂಬರ್ಬೋದು, ಚೈನಾದ ತೊಗೊಂಬರ್ಬೋದು. ಚೈನಾದ್ದೆಲ್ಲ ಎಲೆಕ್ಟ್ರಿಕ್ ಗೂಡ್ಸ್ ಒಳಗೆ ಚೈನಾ ಮೇಲೆ ಇರ್ತದೆ, ಮೇಲೆ ನಿಮ್ಮ ಮೇಲೆ ಹಾಕಿ ಬಿಡ್ಬಿಡು ಅಂದಾಗ ಇಲ್ಲಿ ಯುವಕರು ಇಲ್ಲಿ ಉದ್ಯೋಗ. ಅದಕ್ಕಾಗಿ ಕಾಂಗ್ರೆಸ್ಸಿಗರಿಗೆ ನೀವು ಬರೀ ಗಾಂಧೀಜಿಯವರ ಈ ಹುಟ್ಟುಹಬ್ಬ ದಿವಸ ಏ 100 ವರ್ಷ ಆತ್ರಿ ನಮ್ಮ ಬೆಳಗಾವಿ ಮಾಡಿದ್ರೆ ಹಂಗೆ ಮಾಡಿದ್ರು ಅನ್ನೋಕ್ಕಿಂತಲೂ ಈ ಗಾಂಧೀಜಿಯವರು ಬಯಸಿದಂಥ ಅರ್ಥವ್ಯವಸ್ಥೆಯನ್ನು ನಿಮ್ಗೆ ತರಲಿಕ್ಕೆ ಸಾಧ್ಯತೆಯೇ ಇಲ್ಲೋ. ಇವತ್ತು ನಾವಿವತ್ತು ಗಾಂಧೀಜಿವಾದ ನಮಗೇನು ವಾದ್ಯಗಳ ಪಟ್ಟಗಿಟ್ಟಿ ಇವತ್ತಿನ ಸನ್ಮಾನ ಮಾಡಿದ್ರಲ್ಲ, ಅವ್ರಿಗೂ ಕೇಳೋದು, ಜೊತೆಗೆ ಈ ಇವ್ರು ಹಿಂದಿದ್ದಂಥ ಅಲ್ಲೇ ದೆಹಲಿಯಲ್ಲೋ ಮತ್ತು ನಮ್ಮ ಬೆಂಗಳೂರಲ್ಲಿ ಮಾತಾಡೋವಂಥ ನಮ್ಮ ನಾಯಕರನ್ನು ಕೇಳೋದು ಅಂತ ಅಡ್ಡಿಲ್ಲ. ಇವತ್ತು ಏನೋ ಮಾಡ್ತಾಯಿದ್ರಿ, ಗ್ಯಾರಂಟಿ ಕೊಡ್ತಾಯಿದ್ರಿ, ಎಲ್ಲ ಬರಬ್ಬರಿ ಅದ. ಆದರೆ ಅದಕ್ಕೆ ಇಂಪಾರ್ಟೆಂಟ್ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಮಾಡ್ತೀರಿ? ಗಾಂಧೀಜಿಯವ್ರ ಫೋಟೋ ಇಟ್ಟು ಪೂಜೆ ಮಾಡೋದಲ್ರಿ, ಗಾಂಧೀಜಿಯವ್ರ ಫೋಟೋ ಇಟ್ಟು ಪೂಜೆ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂದರೆ ಅವ್ರು ಏನು ಹೇಳಿದ್ದಾರೆ ಅದು ಸರಿಯಾಗಿ ಅನುಷ್ಠಾನಗೊಳಿಸೋದು. ಅದು ಸಾಧ್ಯ ಇದೆ ನಿಮಗೆ ಸಾರಾಯಿ ಬ್ಯಾನ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಒಬ್ಬ ಟಿಪ್ಪುವಿನಂತ ಸಾಮಾನ್ಯ ಒಬ್ಬ ಏನಪ್ಪ ಅಂದ್ರೆ ರಾಜ ಹೊಸನ ಮೈಸೂರಿಗೆ ಏರಿಯಾಗೆ ಸಂಬಂಧಿಸಿದಂಥವ್ರು, ಅವರು ತಮ್ಮ ರಾಜ್ಯದಲ್ಲೇ ಸಾರಾಯಿ ನಿಷೇಧ ಮಾಡಿ ಅನೇಕ ಜನರ ಆರೋಗ್ಯ ಚೆನ್ನಾಗಿರೋದು ಕಾರಣೀಭೂತರ. ಮತ್ತು ನಿಮಗೆ ಇವೆಲ್ಲ ಇದ್ದು ಇವತ್ತಾಗಿ ಸಾರಾಯಿ ಟ್ಯಾಕ್ಸೇ ಬೇಕಂತ ಹೇಳ್ತಾ ಇದ್ದೀರಿ. ನಮ್ಮ ಟ್ಯಾಕ್ಸು, ಸಾರಾಯಿ ಟ್ಯಾಕ್ಸು, ಸೆಸ್ಸು ಎಲ್ಲ ಕೂಡಿ ಸಾರಾಯಿ ಎಲ್ಲದೂ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ನಾವು ಕೆಲಸ ಮಾಡ್ರೆ ಕಡ್ಡಿ ಟ್ಯಾಕ್ಸ್ ಕೊಡ್ತೀವಿ, ನೀರು ಟ್ಯಾಕ್ಸ್ ಕೊಡ್ತೀವಿ, ಮತ್ತೆ ಕೊಡ್ತೀವಿ, ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್. 4 ಲಕ್ಷ ಕೋಟಿ ರೂಪಾಯಿ ಕರ್ನಾಟಕದವ್ರು ಕೊಟ್ಟರೆ ಇಡೀ ದೇಶ ತುಂಬ 42 ಲಕ್ಷ ಕೋಟಿಗೂ ಹೆಚ್ಚು ನಾವು ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ಅದರ ದುಡ್ಡು ಸರಿಯಾಗಿ ದುಡಿಸ್ರಿ ನಮ್ಗೆ. ನೀವು ಆಡಳಿತಗಾರನಾಗಿ ನೇಮಿಸಿದ್ದೆ ಅದಕ್ಕೆ ನೀವೇನು ಮಾಡ್ತೀರಿ? ಇಲೆಕ್ಷನ್ ಸಮಯದಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಿ, ಓಟಿಗೆ 1,000, 2,000, 500 ಮಾಡ್ತೀರಿ, ಅದು ಕೆಲಸ ನಂತರ ಇಂಥ ಕೆಲಸ ಮಾಡ್ಕೊತ ಹೋಗ್ತೀರಿ ಅಂದಾಗ ದೇಶ ಉದ್ಧಾರ ಆಗಿದ್ರೆ ಏನಾಗ್ತದೆ ರೀ? ಗಾಂಧೀಜಿಯವರು ಹೇಳಿದಂಥ ನಿಜವಾದ ಅರ್ಥದಲ್ಲ ಇವತ್ತಿನ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಸುಮ್ಮನೆ ಗಾಂಧೀಜಿಯವರ ಸಮಾಧಿ ಹೋಗಿ ಕೈ ಮುಗೋದ ಏನೋ ಮಾಡಿ ಇವತ್ತು ರಜಾ ಕೊಟ್ಟು ಘೋಷಣೆ ಮಾಡಿ ಮನೆಯಾಗ ತೀರ್ಥ ಹಾಕೋದು ಕೂತ್ರ ಏನತ್ರ ಅರ್ಥ? ಇಂಥವ್ರು 8 ಜನ ಇಲ್ಲ ಇವತ್ತು, 8 ಜನ ಅಧಿಕಾರಿಗಳಿಲ್ಲ. ಅದಕ್ಕೆ ಅದೆಲ್ಲದಕ್ಕಿಂತ ಮುಖ್ಯ ಗಾಂಧೀಜಿಯವ್ರನ್ನ ಉಳಿಸ್ಕೋಬೇಕಾಗಿತ್ತು ಅಂದರೆ ಒಂದು ನಾವು ಉಳಿಬೇಕು. ಗಾಂಧೀಜಿಯವರ ವಿಚಾರಧಾರೆಯ ಮಕ್ಕಳು ಉಳಿಬೇಕು ಈ ದೇಶದಲ್ಲೇ. ಅವ್ರು ಉಳಿಬೇಕಾದ್ರೆ ಅವ್ರಿಗೆ ಹೊಟ್ಟೆಗೆ ನೆತ್ತಿಗೆ ಬೇಕು, ಅವ್ರ ಶಿಕ್ಷಣ ಬೇಕು, ಈ ಥರ ಮಾಡಿಸೋದು ಯಾವಾಗಂತ. ಅದಕ್ಕಾಗಿ ಇವತ್ತು ಈ ಕರ್ದ ಸನ್ಮಾನ ಮಾಡಿದಂಥ ಕಾಂಗ್ರೆಸ್ಸಿಗರಿಗೆ ಹೇಳೋದಿಷ್ಟ, ಮೊದಲು ಈ ದೇಶದ ಪ್ರಜೆಗಳನ್ನು ಉಳಿಸ್ರಿ, ಚೆನ್ನಾಗಿ ಬೆಳೆಸ್ರಿ, ಅವ್ರು ವಿದ್ಯಾ ಕೊಡುವಂಥ ವ್ಯವಸ್ಥೆ ಮಾಡಿರಿ, ಆಮೇಲೆ ಅವ್ರು ಉದ್ಯೋಗ ಹುಡುಕ್ತಾರೆ ಇಲ್ಲಂತಲ್ಲ. ನಮ್ಮ ಶಿಕ್ಷಣದಂಥ ಶಕ್ತಿ ಅದ. ಅಂಬೇಡ್ಕರ್ ಅಂತ ಒಬ್ಬ ಅತ್ಯಂತ ಪಾಪ ಒಂದು ಅಸ್ಪೃಶ್ಯ ವಾತಾವರಣದಲ್ಲಿ ಹುಟ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆಯೋದು ಕಾರಣ ಶಿಕ್ಷಣ. ಅದಕ್ಕೆ ಈ ಶಿಕ್ಷಣ ಮತ್ತು ಉದ್ಯೋಗ ಇವು ಸೃಷ್ಟಿ ಮಾಡೋದಕ್ಕೆ ನಮ್ಮ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಜೊತೆಗೆ ರಾಹುಲ್ ಗಾಂಧಿ ಅವರು, ಇಬ್ಬರಿಗಿಂತ ಇಂಪಾರ್ಟೆಂಟ್ ಇವತ್ತು ರಾಹುಲ್ ಗಾಂಧಿ. ಇವರಿಬ್ಬರ ಬಗ್ಗೆ ಯಾಕೆಂದರೆ ಇತ್ತೀಚಿನ ದಿನದಲ್ಲಿ ಇವ್ರ ಮೇಲೂ ಸಹಿತ ಸಾಕಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಈ ಆರೋಪಗಳಿಂದಾಗಿ ಇವರು ನಿಜವಾದ ನಾಯಕರ ಅನ್ನೋದು ಪ್ರಶ್ನೆ ಹುಡ್ತಾ ಇದ್ದಾವೆ. ಅದಕ್ಕಾಗಿ ಇವ್ರು ನಾಯಕರು ಹೌದು ಅಲ್ಲ ಅನ್ನೋದಕ್ಕೆ, ನಿಜವಾಗಿ ಗಾಂಧೀಜಿಯವ್ರು ಫಾಲೋ ಮಾಡ್ತಾರೋ ಇಲ್ಲೋ ಅನ್ನೋದಕ್ಕೆ ಅವ್ರಿಂದ ಮಾಡೋ ಆಡಳಿತರ ಸಾಕ್ಷಿ ಆಗ್ತದೆ. ಮತ್ತು ಈಗಾಗಲೇ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, BJP ಇರೋದು ಓಪನ್ ಆಗಿ ಗಾಂಧೀಜಿ ವಿಚಾರವನ್ನು ವಿರೋಧ ಮಾಡೋದು ಬಂದಂಥವ್ರು. ಓಪನ್ ಮಾರ್ಕೆಟ್ ಏನೋ ಮನಮೋಹನ್ ಸಿಂಗ್ ಅವರು ಮಾಡಿದರು, ಕಾಂಗ್ರೆಸ್ಗೆ ಮಾಡಿದರು, ಅದನ್ನು ಇವತ್ತು ಕೇವಲ ಕಾರ್ಪೊರೇಟ್ ಮಾರ್ಕೆಟ್ ಮಾಡಿಕೊಂಡವ್ರು ಮಾಡಿದವರು ನಮ್ಮ ಮೋದಿಯವರು.
ಕೇವಲ ಒಂದು 200 ಜನ ಕೈಯಲ್ಲೇ, ಈ ದೇಶದ ಕಾರ್ಪೊರೇಟ್ ಕೈಯಲ್ಲಿ ಇಡೀ ದೇಶದ ಅರ್ಥವ್ಯವಸ್ಥೆ ನೀಡಿದ ಮಹಾಶಯರು. ಅದಕ್ಕೆ ಅಂಥ ಒಂದು ಈ ದುಸ್ಥಿತಿಯಲ್ಲೇ ರಾಹುಲ್ ಗಾಂಧಿಯವರು ಈ ಏನೋ ಒಂದು 100ನೇ ಈ ಕಾಂಗ್ರೆಸ್ ಸಭೆಯನ್ನು, ಗಾಂಧೀಜಿಯವರ ಒಂದು ಏನಪ್ಪ ಬೆಳಗಾವಿಯಲ್ಲಿ ಆದಂಥ 24ನೇ ಸಭೆ ನೆಲೆಗಟ್ಟಲೆ ಒಂದು 100 ವರ್ಷ ಆಗ್ತದೆ, ಆ ನೆಲೆಯಲ್ಲಿ ಇದೇನು ಕಾರ್ಯಕ್ರಮ ಹಾಕ್ಕೊಳ್ತಾ ಇದ್ದಾರೆ. ಭಾಳ ಸಂತೋಷ, ಬರೀ ಕಾರ್ಯಕ್ರಮ ಹಮ್ಮಿಕೊಳ್ಳೋದಲ್ಲ, ಗಾಂಧೀಜಿ ಜಡೆ ನಡೆ ಗಿಡೆ ಅಂತ ಬೋರ್ಡ್ ಹಾಕ್ಕೊಂಡು ಅಡ್ಡಿದಿರಲ್ಲ, ಅದಕ್ಕೆ ಮುಖ್ಯ ನಿಜವಾಗಿಯೂ ಗಾಂಧೀಜಿಯವರನ್ನ ಜೀವನದಲ್ಲಿ ಅನುಷ್ಠಾನ ತಂದ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಅಗ್ರಿಕಲ್ಚರ್ ಮತ್ತು ಅದಕ್ಕೆ ಸಂಬಂಧಿಸಿದ ಉದ್ಯೋಗಗಳನ್ನ ಜೊತೆಗೆ ಸ್ಕೂಲ್ ಮತ್ತು ದವಾಖಾನೆಗಳನ್ನು ಹೆಚ್ಚು ಮಾಡಿದರೆ ಮಾತ್ರ ಈ ದೇಶ ಉಳಿಯಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನಾನು ಅನಿಸಿದ್ದು ಕೆಲವು ಮಾತುಗಳು ಮಾತಾಡಿದ್ರೆ ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಆಗದೆ ಇರ್ಬೋದು, ಲೈಕ್ ಆಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಏನೈತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಬಿಡ್ರಿ. ಶ್ರೀ ಸೀತಾರಾಮ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.